ಇದು ಹೆಸರಿಗಷ್ಟೇ ಮಾತ್ರ ಪಬ್ಲಿಕ್ ವಾಟರ್ ಟ್ಯಾಪ್. ನೀರು ಹೋಗೋದು ಕಾರ್ಪೊರೇಟರ್ ಮನೆಗಷ್ಟೇ. ಇದೇ ಕಣ್ರಿ ವಿಚಿತ್ರ ವಿಪರ್ಯಾಸ ಈ ಸೋಕಾಲ್ಡ್ ಪಬ್ಲಿಕ್ ವಾಟರ್ ಪೈಪ್. ಇಲ್ಲಿನ ಬಿಬಿಎಂಪಿ ಕಾರ್ಪೊರೇಟರ್ ಕೊಡುಗೆ. ಶಿವಾಜಿನಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ವಾರ್ಡ್ ನಂಬರ್ 62 ಚಿನ್ನಪ್ಪ ಗಾರ್ಡನ್ ಬಳಿ ಕಾಂಗ್ರೆಸ್ನ ನೇತ್ರಕೃಷ್ಣಗೌಡ ಪಬ್ಲಿಕ್ ವಾಟರ್ ಪೈಪ್ ಏನೋ ಹಾಕಿಸಿದ್ದಾರೆ. ಆದ್ರೆ ಬಿಬಿಎಂಪಿ ಹಣದಿಂದ ನಿರ್ಮಾಣವಾದ ಈ ವಾಟರ್ ಪೈಪ್ ಕಾರ್ಪೊರೇಟರ್ ಪಾಲಾಗಿದೆ. ಪೈಪ್ ಪಕ್ಕದಲ್ಲಿ ದೇವಶ್ರೀ ಕಾಂಪ್ಲೆಕ್ಸ್ ಇದೆಯಲ್ಲ, ಈ ಪೈಪ್ ಲೈನ್ ಹೋಗಿರೋದು ಇಲ್ಲಿಗೇನೆ, ಅಂದ್ರೆ ಕಾರ್ಪೊರೇಟರ್ ಮನೆಗೆ. ಸಾರ್ವಜನಿಕರ ಹೆಸರಲ್ಲಿ ಬೋರ್ವೆಲ್ ಕೊರೆಸಿಕೊಂಡು ಅಕ್ರಮವಾಗಿ ತಮ್ಮ ಮನೆಗೆ ಕನೆಕ್ಷನ್ ಕೊಟ್ಟುಕೊಂಡಿದ್ದಾರಂತೆ. ಸಾರ್ವಜನಿಕರು ತಮಗೆ ನೀರು ಬೇಕು ಅಂದ್ರೆ ಇವರ ಅನುಮತಿ ಪಡಿಬೇಕಂತೆ. ಇಲ್ಲ, ಶ್ರೀದೇವಿ ಕಾಂಪ್ಲೆಕ್ಸ್ ಮುಂದೆ ಇರೋ ಬೋರು ಅವರು ಕನೆಕ್ಷನ್ ಕೊಟ್ಟಿದ್ದಾರೆ ಎಲ್ಲರಿಗೆ, ಅದರಲ್ಲಿ ಪಬ್ಲಿಕ್ಗೂ ಟ್ಯಾಬ್ಗಳು ಹಾಕಿದ್ದಾರೆ ಆಚೆ ಕಡೆ. ಯಾರಿಗಾದ್ರೂ ನೀರಿನ ಸಮಸ್ಯೆ ಇದ್ದರೆ ಬಂದು ಇಟ್ಕೋಬೋದು, ಅದರಲ್ಲೇನು ಅಭ್ಯಂತರ ಇಲ್ಲ. ಅದು ಎಲ್ರಿಗೂ ಪಬ್ಲಿಕ್ ಅಂತ ಹಾಕಿದ್ದಾರೆ ಅವರು, ಅದು ಒಂದೇ ಕಾಂಪ್ಲೆಕ್ಸ್ಗೆ ಅಂತಲ್ಲ, ಪಬ್ಲಿಕ್ಗೆ ಹಾಕಿದ್ದಾರೆ, ಟ್ಯಾಬ್ಗಳು ಮಡಗಿದ್ದಾರೆ, ಎಲ್ಲ ನೀರು ಇಟ್ಕೊಂಡು ಹೋಗ್ತಾರೆ. ಅಲ್ರಿ ಮೇಡಮ್, ನೀವೇನ್ರಿ, ನೀವು ಸಾರ್ವಜನಿಕರಿಗಾಗಿ ಹಾಕ್ಸಿರೋ ಪೈಪ್ ಕನೆಕ್ಷನ್ ನಿಮ್ಮ ಮನೆಗೆ ತೆಗೆದುಕೊಂಡಿದ್ದೀರಲ್ಲ, ಇದು ಸರಿನಾ ಅಂತ ಕೇಳಿದ್ರೆ ಕಾರ್ಪೊರೇಟರ್ ಮೇಡಮ್ ಜನ ಇಲ್ಲಿಂದ ಬಂದು ನೀರು ತಗೊಂಡು ಹೋಗಬಹುದು ಅಂತ ಹೇಳೋ ಮೂಲಕ ತಾವೇನೋ ದೊಡ್ಡ ದಾನ ಮಾಡಿದವರಂತೆ ಪೋಸ್ ಕೊಡ್ತಾರೆ. ಹೌದು, ಜನಗಳಿಗೆ ಅನುಕೂಲ ಆಗ್ಲಿ ಅಂತಾನೆ ನಮ್ಮ ಮನೆ ಮುಂದೆ ಬೋರ್ವೆಲ್ ಕೊರೆಸಿದ್ದೇನೆ. ಇದರಿಂದಾಗಿ ಇಲ್ಲಿರುವ ಸ್ಲಮ್ ಜನಗಳಿಗೆ ಅನುಕೂಲ ಆಗ್ತಾ ಇದೆ. ಅವ್ರಿಗೆ ನೀರ್ ಬೇಕಾದ್ರೆ ಇಲ್ಲಿಗೆ ಬಂದು ಹಿಡ್ದುಕೊಂಡು ಹೋಗ್ಬಹುದು. ಕಳೆದ 4-5 ತಿಂಗಳ ಹಿಂದೆ ಈ ಬೋರ್ವೆಲ್ ಕೊರೆಸಿದ್ದೇನೆ. ಕಳೆದ 3-4 ದಿನಗಳಿಂದ ಈ ಕಡೆ ನೀರ್ ಬಿಟ್ಟಿಲ್ಲ. ಎಂಥ ಟೈಮಲ್ಲಿ ಇಲ್ಲಿನ ಜನರು ನಮ್ಮ ಮನೆ ಹತ್ರ ಬಂದು ನೀರ್ ಹಿಡ್ದುಕೊಂಡು ಹೋಗ್ತಾರೆ. ಇವರೇನೋ ತಾವು ಜನರಿಗೆ ದೊಡ್ಡ ಸಹಾಯ ಮಾಡ್ತಿದ್ದೀವಿ ಅನ್ನೋ ರೀತಿ ಮಾತನಾಡ್ತಾರೆ. ಆದ್ರೆ ಸಾರ್ವಜನಿಕರ ಉಪಯೋಗಕ್ಕೆ ಬಿಡಬೇಕಿದ್ದ ಬೋರ್ವೆಲ್ನ ಇವರ ಮನೆ ಮುಂದೆ ಕೊರೆಸಿಕೊಂಡಿದ್ದೇಕೆ? ಯಾತಕ್ಕಾಗಿ ಪೈಪ್ ಲೈನ್ ಅನ್ನ ಮನೆ ಒಳಗೆ ಕನೆಕ್ಟ್ ಮಾಡಲಾಗಿದೆ? ನೀರು ಬೇಕು ಅಂದ್ರೆ ಜನ ಇವರ ಪರ್ಮಿಷನ್ ಯಾಕೆ ಪಡಿಬೇಕು? ಈ ಬಗ್ಗೆ ಪಾಲಿಕೆ ಮೇಯರ್ ಮೇಡಮ್ ಉತ್ತರಿಸಬೇಕು. ಮಾರುತೇಶ್, ಫಸ್ಟ್ ನ್ಯೂಸ್, ಬೆಂಗಳೂರು.